ಹಾಯ್ ಫ್ರೆಂಡ್ಸ್, ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ಬೆಂಡೆಕಾಯಿ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸಾಮಾನ್ಯವಾಗಿ ಬೆಂಡೆಕಾಯಿ ಅಂದ ತಕ್ಷಣ ಗೊಜ್ಜಾಗಿರ್ಬೋದು, ಹುಳಿ, ಪಲ್ಯ, ಸಾಂಬಾರು ಈ ರೀತಿ ಮಾಡಿರೋದು ನೋಡ್ತಿರ್ತೀವಿ, ಹಾಗೆ ಮಾಡಿರ್ತೀವಿ ಕೂಡ. ಇವತ್ತು ವಿಶೇಷವಾಗಿ ಬೆಂಡೆಕಾಯಿಂದ ಚಟ್ನಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟಿಗೆ ನಾವು ಬೆಂಡೆಕಾಯನ್ನು ಹುರ್ಕೊಳ್ಬೇಕು. ಆ ಕಾರಣಕ್ಕೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿಯಾದ ನಂತರ ಇದಕ್ಕೆ 1 ಟೇಬಲ್ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ಇಲ್ಲಿ 150 ಗ್ರಾಮಷ್ಟು ಬೆಂಡೆಕಾಯನ್ನು ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು. ಇದಕ್ಕೆ 1 ಟೀಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಳೋಣ. ಹುರಿಬೇಕಾದ್ರೆ ಲೋಳೆ ಆಗಲ್ಲ, ನಿಂಬೆಹಣ್ಣಿನ ರಸನಾದರೂ ಸೇರಿಸ್ಕೊಳ್ಬೋದು ಅಥವಾ ಹುಣಸೆಹಣ್ಣಿನ ರಸ ಕೂಡ ಸೇರಿಸ್ಕೊಳ್ಬೋದು. ಹುಳಿ ಹಾಕ್ಕೊಳ್ಳೋದ್ರಿಂದ ಹುರಿಯೋ ಟೈಮಲ್ಲಿ ಲೋಳೆ ಅನಿಸಲ್ಲ. ನೋಡಿ, ಈ ರೀತಿ ನೀಟಾಗಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಒಂದು 10-12 ನಿಮಿಷ ಫ್ರೈ ಮಾಡಬೇಕು. ಸ್ವಲ್ಪ ಸೀದೋದಂಗೆ ಆಗಿರಬೇಕು, ತಳ ಎಲ್ಲ ಸೀದ್ತಾ ಬಂದಾಗ ನಮಗೆ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗೆ ನೀವು ತೊಳೆದು ತಕ್ಷಣವಾಗಿ ನೀರು ಇರುವಾಗಲೇ ಹೆಚ್ಚಿಬಿಟ್ಟು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಅಂದರೆ ಲೋಳೆ ಆಗುತ್ತೆ. ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿದ ಮೇಲೆ ಒರೆಸ್ಬಿಟ್ಟು ಈ ರೀತಿ ಫ್ರೈ ಮಾಡಿಕೊಟ್ರೆ ಲೋಳೆ ಆಗಲ್ಲ. ನೋಡಿ, ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಇದೇ ಪಾತ್ರೆಯಲ್ಲೇ ಬೇರೆ ಮಸಾಲವನ್ನು ಹುರ್ಕೊಳ್ಳೋದ್ರಿಂದ ನೀವು ಬೇರೆ ಪಾತ್ರೆಯಲ್ಲಿ ಬೇಕಾದರೆ ಹುರ್ಕೊಳ್ಬೋದು. ತದನಂತರ ಇದಕ್ಕೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿಯಾದ ನಂತರ 1 ಗಡ್ಡೆ ಬೆಳ್ಳುಳ್ಳಿ ಸಣ್ಣದು, ಒಂದು 10 ಎಸಳಷ್ಟಿದೆ. ತದನಂತರ ಇದಕ್ಕೆ 2 ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ದೊಡ್ಡ ದೊಡ್ಡದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಿದ್ದೀನಿ. ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಳಿ. ನಾನೊಂದು 4 ಹಸಿಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ. ಈ ಚಟ್ನಿ ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ, ಸ್ಪೈಸಿ ಆಗಿದ್ರೂ ಚೆನ್ನಾಗಿರುತ್ತೆ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಈರುಳ್ಳಿ ಎಲ್ಲ ಸ್ವಲ್ಪ ಬಿಡಿ ಬಿಡಿ ಆಗೋ ತನಕ ಈ ರೀತಿ ಫ್ರೈ ಮಾಡ್ತಾ ಹೋಗಿ. ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಎಲ್ಲ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ 2 ಟೊಮೆಟೊವನ್ನು, ಫಾರಂ ಟೊಮೆಟೊವನ್ನು ದೊಡ್ಡ ದೊಡ್ಡದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಒಂದು 3-4 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಸ್ಪೂನಲ್ಲಿ ಈ ರೀತಿ ಕಟ್ ಮಾಡಿದಾಗ ನೀಟಾಗಿ ಕಟ್ ಆಗಬೇಕು, ಇಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ. ತಣ್ಣಗಾದಮೇಲೆ ಒಂದು ದೊಡ್ಡ ಮಿಕ್ಸಿ ಜಾರ್ ಇಟ್ಕೊಂಡು ನಾವು ಮೊದಲೇ ಫ್ರೈ ಮಾಡಿಟ್ಟಿರುವಂತಹ ಈರುಳ್ಳಿ ಮತ್ತು ಟೊಮೆಟೊ, ಹಾಗೆ ನಾವು ಮೊದಲೇ ಫ್ರೈ ಮಾಡಿಟ್ಟಿರುವಂತಹ ಬೆಂಡೆಕಾಯನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ 1-2 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಇಂಚಷ್ಟು ಹುಣಸೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾಟಿ ಟೊಮೆಟೊ ಹಾಕ್ಕೊಳ್ಳೋರಾಗಿದ್ದರೆ ಹುಣಸೆಹಣ್ಣು ಬೇಡ, ಫಾರಂ ಟೊಮೆಟೊ ಹಾಕ್ಕೊಂಡಿರೋದ್ರಿಂದ 1 ಇಂಚಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್ಲು. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀರು ಹಾಕ್ಕೊಳ್ಳದೆ ಹಾಗೆ ರುಬ್ಕೊಳ್ಬೇಕು, ತರ್ತರಿಯಾಗಿ ರುಬ್ಕೊಳ್ಳಿ. ನೋಡಿ, ನಾನು ಯಾವ ರೀತಿ ರುಬ್ಕೊಂಡಿದ್ದೀನಿ, ಈ ರೀತಿ. ತುಂಬ ನೈಸಾಗಿ ಬೇಡ, ನೈಸಾಗಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಚಟ್ನಿ. ನೀರು ಹಾಕ್ಕೊಳ್ಳದೆ ಈ ರೀತಿ ತರ್ತರಿಯಾಗಿ ರುಬ್ಕೊಳ್ಬೇಕು. ನೀರು ಹಾಕ್ಕೊಂಡ್ರೆ ಅಷ್ಟು ರುಚಿ ಅನಿಸಲ್ಲ, ಆ ಕಾರಣಕ್ಕೆ ನೀರು ಹಾಕ್ಕೊಳ್ಬೇಡಿ. ಹಾಗೆ ಇವಾಗ ರುಬ್ಬಿಟ್ಟಿರುವಂಥ ಚಟ್ನಿಯನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಚಟ್ನಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. 1 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಗ್ಗರಣೆ ಪಾತ್ರೆಗೆ, ಹಾಗೆ ಇದಕ್ಕೆ 1/4 ಟೀಸ್ಪೂನಷ್ಟು ಸಾಸಿವೆಯನ್ನು ಕೂಡ ಹಾಕ್ಕೊಂಡು, ಸಾಸಿವೆ ಚೆನ್ನಾಗಿ ಚಟ್ಪಟ ಆದಮೇಲೆ 1/4 ಟೀಸ್ಪೂನಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು, ಜೀರಿಗೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು 10 ಎಲೆಯಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ತುಂಬ ಸಿಂಪಲ್ ಆದಂಥ ಒಗ್ಗರಣೆ, ಕರಿಬೇವು ಸೊಪ್ಪು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಫ್ಲೇಮ್ ಆಫ್ ಮಾಡಿಕೊಂಡು ರೆಡಿಯಾಗಿರುವಂಥ ಒಗ್ಗರಣೆಯನ್ನು ಚಟ್ನಿ ಜೊತೆಗೆ ಸೇರಿಸ್ಕೊಳ್ಳೋಣ. ಒಗ್ಗರಣೆ ಮತ್ತು ಚಟ್ನಿಯನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿ ರುಚಿಯಾದಂತಹ ಬೆಂಡೆಕಾಯಿ ಚಟ್ನಿ ರೆಡಿಯಾಗುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂಥ ಚಟ್ನಿ ರೆಸಿಪಿ ಇದು. ನಮಗೆ ಚಟ್ನಿ ಅಂದ ತಕ್ಷಣ ತೆಂಗಿನಕಾಯಿ, ಕಡಲೆಬೀಜ, ಹುರುಗಡಲೆ ಈ ರೀತಿ ಯೋಚನೆ ಬರುತ್ತೆ. ಇದು ತರಕಾರಿಯಲ್ಲಿ ಮಾಡುವಂಥ ಒಂದು ಚಟ್ನಿ ರೆಸಿಪಿ. ಚಪಾತಿಗಾಗಿರ್ಬೋದು ಅಥವಾ ಅಕ್ಕಿ ರೊಟ್ಟಿಗಾಗಿರ್ಬೋದು, ಕಡುಬುವಿಗೆ, ಹಾಗೆ ಬಿಸಿ ಅನ್ನಕ್ಕೆ ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.